ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡುತ್ತಾ ಇದ್ದಂತಾ ನಿಹಾರಿಕಾ ಅನ್ನೋ ಮಹಿಳೆ ಸಾವನ್ನಪ್ಪಿದ್ದಾರೆ ಗಂಡನೇ ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಇದೆ ಗಂಡನ ಕಿರುಕುಳ ತಾಳದೆ ಅಕ್ಕನ ಮನೆಗೆ ಸೇರ್ಕೊಂಡಿದ್ರು ಕೇವಲ ಮದುವೆಯಾಗಿ 10 ತಿಂಗಳು ಆಯ್ತು ಅಷ್ಟೇ ಅಂತೆ ಚೆನ್ನಾಗಿ ನೋಡಿಕೊಳ್ಳುತ್ತೀನಿ ಅಂತ ಕರ್ಕೊಂಡು ಬಂದಿದ್ದ ಅಂದ್ರೆ ಅಕ್ಕನ ಮನೆಗೆ ಹೋದ ನಂತರನೂ ಕೂಡ ವಾಪಸ್ ಕರ್ಕೊಂಡು ಬಂದಿದ್ದಂತೆ ಗಂಡ ಆದರೆ ಇವತ್ತು ನೇಣು ಬಿಗಿದ ಸ್ಥಿತಿಯಲ್ಲಿ ನಿಹಾರಿಕಾ ದೇಹಪತ್ತಿಯಾಗಿದೆ ಕಾರ್ತಿಕ್ ಎಂಬಾತನನ್ನ ಪ್ರೀತಿಸಿ ನಿಹಾರಿಕಾ ಮದುವೆಯಾಗಿದ್ರು ಕಳೆದ ಜನವರಿಯಲ್ಲಿ ಸಪ್ತಪದಿ ತುಳಿದಿದ್ರು ನಿಹಾರಿಕಾ ಮತ್ತೆ ಕಾರ್ತಿಕ್ ಮದುವೆಯಾಗಿ ಒಂದು 10 ತಿಂಗಳಿಗೆ ನಿಹಾರಿಕಾ ಈಗ ಸಾವನ್ನಪ್ಪಿದ್ದಾರೆ ಮದುವೆ ಬಳಿಕ ಕಾರ್ತಿಕ್ ನಿಂದ ಮಾನಸಿಕ ಹಿಂಸೆ ಕೊಟ್ಟಿರುವಂತ ಅಂದ್ರೆ ಮದುವೆ ಆದ ನಂತರ ಬಹಳ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ ಅನ್ನೋ ಆರೋಪ ಕೂಡ ಇದೆ ಮಾತಿಗೆ ಮಾತು ಬೆಳೆದು ಜಗಳ ಮಾಡಿರುವ ಆರೋಪ ಕೂಡ ಇದೆ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಬಗ್ಗೆ ನೆಕ್ಸ್ಟ್ ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಅರುಣ್ ಅರುಣಿಗ ನಿಹಾರಿಕಾ ಕೇವಲ 10 ತಿಂಗಳಾಯಿತು ಅದು ಕೂಡ ಪ್ರೀತಿಸಿ ಮದುವೆಯಾದಂತಹ ಜೋಡಿ ಇದು ಏನಾಯ್ತಂತೆ ಯಾಕೆ ಹಿಂದೇನೂ ಕೂಡ ಒಮ್ಮೆ ಜಗಳ ಮಾಡ್ಕೊಂಡು ಅಕ್ಕನ ಮನೆ ಹೋಗಿದ್ರು ಅನ್ನೋ ಮಾಹಿತಿ ಕೂಡ ಇದೆ ಇನ್ನು ಡೆತ್ ನೋಟ್ ಏನಾದರೂ ಬರ್ದಿಟ್ಟಿದ್ರಾ ಹೇಗೆ ಹರೀಶ್ ಏನಂದ್ರೆ ಬೆಂಗಳೂರಿನಲ್ಲಿ ಒಂದು ಯುವತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತದ್ದು ಅಂದ್ರೆ ಮದುವೆಯಾದ ಕೇವಲ 10 ತಿಂಗಳಿಗೆ ಏನು ನಿಹಾರಿಕಾ ಎಂಬ ಯುವತಿ ಮಹಿಳೆ ಒಂದು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರೋದು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಕುಟುಂಬಸ್ಥರು ನಿಹಾರಿಕಾ ಕುಟುಂಬಸ್ಥರು ಆರೋಪ ಮಾಡ್ತಾ ಇರುವಂತದ್ದು ಅಂದ್ರೆ ಗಂಡನ ಕಿರುಕುಳದಿಂದ ಈ ರೀತಿ ಮಾಡ್ಕೊಂಡಿದ್ದಾರೆ ಮತ್ತೆ ಅತ್ತೆ ಮಾವ ಸಹನು ಕಿರುಕುಳ ಕೊಡ್ತಾ ಇದ್ರು ಅಂತ ಏನು ಹೇಳಿ ಕುಟುಂಬಸ್ಥರು ಸದ್ಯಕ್ಕೆ ಆರೋಪವನ್ನ ಮಾಡಿಬಿಟ್ಟು ಈಗಾಗಲೇ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರುವಂತದ್ದು ದೂರು ದಾಖಲಿಸಿಕೊಂಡಂತ ಪೊಲೀಸರು ಈಗಾಗಲೇ ತನಿಖೆಯನ್ನ ಮಾಡ್ತಾ ಇರುವಂತದ್ದು ಅಂದ್ರೆ ನಿಹಾರಿಕಾ ಗಂಡ ಯಾರು ಕಾರ್ತಿಕ್ ಇದನ್ನ ಅದನ್ನ ವಶಕ್ಕೆ ಪಡೆದುಕೊಂಡು ಅದನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಮುಖವಾಗಿ ಏನಂದ್ರೆ 5 ವರ್ಷದಿಂದ ಇವರಿಬ್ರು ಸಹ ಪ್ರೀತಿಸ್ತಾ ಇದ್ರು ನಂತರ ಏನು ಕಳೆದ 10 ತಿಂಗಳು ಮತ್ತೆ 8 ತಿಂಗಳ ಹಿಂದೆ ಅಷ್ಟೇ ಏನು ಹಿರಿಯರನ್ನ ಒಪ್ಪಿಸಿ ಅವರ ಸಮ್ಮುಖದಲ್ಲಿ ಇಬ್ರು ಸಹ ಒಂದು ಅದ್ದೂರಿಯಾಗಿ ಕುಟುಂಬಸ್ಥರು ಮದುವೆ ಸಹ ಮಾಡಿಕೊಟ್ಟಿದ್ರು ಆದ್ರೆ 10 ತಿಂಗಳ ನಂತರ ಏನಾಯ್ತು ಏನು ಗೊತ್ತಿಲ್ಲಪ್ಪ ಪದೇ ಪದೇ ನಮ್ಮ ಮಗಳು ನಮ್ಗೆ ಕರೆ ಮಾಡಿ ಕಿರುಕುಳ ಕೊಡ್ತಾ ಇದಾರೆ ಅತ್ತೆ ಮಾವ ಅಂತ ಸಹ ಹೇಳ್ತಾ ಇದ್ರು ಆ ಬಗ್ಗೆನೂ ಸಹ ನಾವು ಕೆಲವೊಂದು ಬಾರಿ ಸಹ ಹೇಳ್ಬಿಟ್ಟು ಅವ್ರಿಗೆ ಸಮಾಧಾನ ಮಾಡಿ ಕಳಿಸಿದ್ವಿ ಆದ್ರೂ ಸಹ ಈ ಕಿರುಕುಳ ನಿಲ್ಲದೆ ಏನು ಪದೇ ಪದೇ ಒಂದು ಹಿಂಸೆಯನ್ನ ಕೊಡ್ತಿದ್ರು ಇದರಿಂದ ನಮ್ಮ ಮನನೊಂದು ನಮ್ಮ ಮಗಳು ಏನು ಸುಸೈಡ್ ಮಾಡ್ಕೊಂಡಿದ್ದಲ್ಲ ಅದಕ್ಕೆ ಪ್ರಮುಖವಾಗಿ ಅವರ ನಿಹಾರಿಕಾ ಏನಿದ್ದಾರೆ ಅವರ ಗಂಡ ಕಾರ್ತಿಕ್ ಮತ್ತೆ ಅವರ ಅತ್ತೆ ಮಾವ ಕಾರಣ ಅಂತ ಹೇಳ್ಬಿಟ್ಟು ನಿನ್ನೆ ಪುಟ್ಟನಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರುವಂತದ್ದು ಇದೀಗ ಸದ್ಯಕ್ಕೆ ದೂರನ್ನ ದಾಖಲಿಸಿಕೊಂಡಂತ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರೋದು ನಿಹಾರಿಕಾಗೆ ಯಾವ ರೀತಿ ಕಿರುಕುಳ ಕೊಡ್ತಾ ಇದೆ ಮತ್ತೆ ಏನೆಲ್ಲ ಮತ್ತೆ ವರದಕ್ಷಿಣೆ ಏನಾದ್ರು ಕೇಳ್ತಾ ಇದ್ದ ಅಥವಾ ಬೇರೆ ಏನಾದ್ರು ಹಣದ ತಗೋಬರುವಂತ ಏನಾದ್ರು ಕಿರುಕುಳ ಕೊಡ್ತಾನೆ ಅಂತ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಪುಟ್ಟೇನಹಳ್ಳಿ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾ ಇರುವಂತದ್ದು ಆದ್ರೆ ಸದ್ಯಕ್ಕೆ ಈಗಾಗಲೇ ಮೃತದೇಹವನ್ನ ಏನು ಪೊಲೀಸರು ಬಂದ ಸಂದರ್ಭದಲ್ಲಿ ಅದನ್ನ ರಿಕವರಿ ಮಾಡಿ ಅದನ್ನ ಈಗಾಗಲೇ ಕಿಮ್ಸ್ ಆಸ್ಪತ್ರೆಗೆ ಒಂದು ಮರಣೋತ್ತರ ಪರೀಕ್ಷೆ ಕಳಿಸಿರುವಂತದ್ದು ಮರಣೋತ್ತರ ಪರೀಕ್ಷೆ ಬಳಿಕ ಏನಾದ್ರು ಕಿರುಕುಳ ಅಥವಾ ದೈಹಿಕವಾಗಿ ಹಲ್ಲೆ ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ ಸಹ ಒಂದು ಮರಣೋತ್ತರ ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ ಆದ್ರೆ ಆ ನಂತರ ಸಹ ಪೊಲೀಸರು ಒಂದು ಯಾರೆಲ್ಲ ಆಕೆಗೆ ಕಿರುಕುಳ ಕೊಟ್ಟಿದ್ರು ಮತ್ತೆ ದೈಹಿಕವಾಗಿ ಹಲ್ಲೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಮರಣೋತ್ತರ ಪರೀಕ್ಷೆ ವರದಿ ಬಂದ ನಂತರ ಗೊತ್ತಾಗುತ್ತೆ ನಂತರ ಮುಂದಿನ ಕ್ರಮ ಪೊಲೀಸರನ್ನು ಜರುಗಿಸುತ್ತಾರೆ ಹರೀಶ್ ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಮಾಹಿತಿಗೆ